ಹೆಬ್ಬಾಳ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನೋ ಆಸೆಯೊಂದಿಗೆ ಜನರು ಬಹಳ ನಿರೀಕ್ಷೆ ಇಟ್ಕೊಂಡು ನನ್ನನ್ನು ಉಪಚುನಾವಣೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸಿದ್ದಾರೆ. ನನ್ನ ಅಜೆಂಡಾ ಇಷ್ಟೇ, ಸ್ವಚ್ಛ ಸುಂದರ ಸಾಂಸ್ಕೃತಿಕ ಸುರಕ್ಷಿತ ಹೆಬ್ಬಾಳ ಮಾಡಬೇಕು ಅನ್ನುವ ಮಹದಾಸೆ ನನ್ನ ಮುಂದೆ ಇದೆ. ಜನರ ನಿರೀಕ್ಷೆಯೂ ಅದೇ ಇದೆ. ಆ ನಿಟ್ಟಿನಲ್ಲಿ ಹೆಬ್ಬಾಳ ಜನರ ರಕ್ಷಣೆ, ಹೆಬ್ಬಾಳ ಕ್ಷೇತ್ರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಿಕೆ, ಹೆಬ್ಬಾಳ ಕ್ಷೇತ್ರದ ಜನರ ಆರೋಗ್ಯ ಸುಧಾರಣೆಯಲ್ಲಿ ಹತ್ತು ಹಲವಾರು ದಿಟ್ಟ ಕ್ರಮಗಳನ್ನು ಕೈಗೊಂಡಿರುವುದು, ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿರುವುದು, ಬಹುಶಃ ನಾನು 30-35 ಶುದ್ಧ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದ್ದೇನೆ. ಜನರಿಗೆ ಸಾರಿಗೆ ವ್ಯವಸ್ಥೆಯಲ್ಲಿ ಸುಮಾರು 35-40 ಬಸ್ ಶೆಲ್ಟರ್ಸ್ ನಿರ್ಮಾಣ ಮಾಡಿದ್ದೇವೆ. ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಿವಾರಣೆ ಮಾಡೋದಕ್ಕೆ ನಾನು ಗೆದ್ದ ಮೇಲೆ ಸುಮಾರು 100-120 ಬೋರ್ವೆಲ್ನ ಕೊರೆದು ನೀರಿನ ಸಂಪರ್ಕ ಕೊಟ್ಟಿದ್ದೇವೆ. ಕಾವೇರಿ ನೀರಿನಿಂದ ವಂಚಿತರಾಗಿದ್ದಂಥ ಚಾಮುಂಡಿನಗರ ಮತ್ತು ವಾರ್ಡ್ ನಂಬರ್ 33 ಸುಮಾರು 4,000 ಮನೆಗಳಿಗೆ 15 ವರ್ಷದ ನಂತರ ಕಾವೇರಿ ನೀರನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರ ಜೊತೆಗೆ ಹೆಬ್ಬಾಳ ಫ್ಲೈಓವರ್ ಕೆಳಗಡೆ ಹೆಬ್ಬಾಳ ರೈಲ್ವೆ ಟ್ರ್ಯಾಕನ್ನು ದಾಟ್ಕೊಂಡು ಹೋಗ್ತಾ ಇದ್ದ ಜನರಿಗೆ ಯಾವಾಗಲೂ ಹೃದಯ ಬಿಗಿ ಇಟ್ಕೊಂಡು ರೈಲ್ವೆ ಕ್ರಾಸ್ ಮಾಡ್ತಾಯಿದ್ರು. ಅವರ ಅನುಕೂಲಕ್ಕೋಸ್ಕರ ಒಂದು ರೈಲ್ವೆ ಅಂಡರ್ಪಾಸನ್ನು ಮಾಡಿಸುವ ಕಾಮಗಾರಿ ಇವತ್ತು ಪ್ರಗತಿಯಲ್ಲಿದೆ. ಈ ಕ್ಷೇತ್ರದಲ್ಲಿ ಎಲ್ಲರ ರಕ್ಷಣೆ, ನನ್ನ ಕ್ಷೇತ್ರ ಬಹಳ ಪ್ರತಿಷ್ಠಿತವಾದ ಕ್ಷೇತ್ರ. ಯಾಕೆ ಅಂದರೆ ಇಲ್ಲಿ ಸುಮಾರು 100-150 ಜನ MLAಗಳು MPಗಳು ವಾಸ ಮಾಡ್ತಾಯಿದ್ದಾರೆ, 4 ಜನ ಎಕ್ಸ್ ಚೀಫ್ ಮಿನಿಸ್ಟರ್ ವಾಸ ಮಾಡ್ತಾಯಿದ್ದಾರೆ, 3 ಜನ ಕೇಂದ್ರ ಮಂತ್ರಿಗಳು ವಾಸ ಮಾಡ್ತಾಯಿದ್ದಾರೆ. ಈ ದೇಶದ ಪ್ರತಿಷ್ಠಿತ ಒಂದು ಸಂಸ್ಥೆ ಇಸ್ರೋ ಸಂಸ್ಥೆ ನಮ್ಮ ಕ್ಷೇತ್ರದಲ್ಲಿದೆ. ಈ ರಾಜ್ಯದ ಸುಮಾರು 40 ನ್ಯಾಯಮೂರ್ತಿಗಳು, ಹೈಕೋರ್ಟ್ ನ್ಯಾಯಮೂರ್ತಿಗಳು ನನ್ನ ಕ್ಷೇತ್ರದ ವಾಸ ಮಾಡ್ತಾಯಿದ್ದಾರೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸುಮಾರು 300 CCTV ಕ್ಯಾಮರಾಗಳನ್ನು ಅಳವಡಿಸುವ ಪ್ರಕ್ರಿಯೆ ಚಾಲನೆಗೊಂಡಿದೆ. ಆಲ್ರೆಡಿ 150 ಕ್ಯಾಮರಾ ಅಳವಡಿಸಿದ್ದೀವಿ. ಅದರ ಮುಖಾಂತರ ಎಲ್ಲ ಅಪರಾಧಗಳು ಮತ್ತು ಯಾರು ವೈಲೇಷನ್ಸ್ ಎಲ್ಲ ಟ್ರ್ಯಾಕ್ ಮಾಡ್ತಾಯಿದ್ದೀವಿ. ಇನ್ನೂ 150 ಕ್ಯಾಮರಾಗಳನ್ನು ಇನ್ನು 2 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಜೊತೆಗೆ ಯುವಜನರಿಗೆ ವೈಫೈ ಫ್ರೀ ಕೊಡ್ತೀವಿ ಅಂತ ಹೇಳಿದ್ವಿ. 29 ಸ್ಪಾಟ್ಗಳನ್ನು ವೈಫೈ ಫ್ರೀ ಝೋನ್ ಮಾಡಬೇಕು ಅನ್ನೋ ಮಹದಾಶೆಯೊಂದಿಗೆ ಸರ್ವೆ ಮಾಡಿಸಿದ್ದೀವಿ. ಬೈ ಎಂಡ್ ಆಫ್ ಡಿಸೆಂಬರ್ ಈ ಭಾಗಗಳೆಲ್ಲ ವೈಫೈ ಫ್ರೀ ಝೋನ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ವಿ. ಆ ಕೆಲಸ ಮಾಡ್ತೀವಿ. ಅದ ಜೊತೆಗೆ ಬೆಂಗಳೂರು ನಗರದಲ್ಲಿರುವ ಸರ್ಕಾರಿ ಶಾಲೆಗಳ ಪೈಕಿ ನನ್ನ ಕ್ಷೇತ್ರದ ಸರ್ಕಾರಿ ಶಾಲೆಗಳು ಭಾಳ ಚೆನ್ನಾಗಿರಬೇಕು ಅಂತೇಳಿ ಮಲ್ಟಿ ಲೆವೆಲ್ ಸ್ಕೂಲ್ ಕಾಂಪ್ಲೆಕ್ಸನ್ನು ಹೆಬ್ಬಾಳ ಶಾಲೆಯಲ್ಲಿ ಕಟ್ಟಿದ್ದೀವಿ. ಅಲ್ಲಿ ಇವಾಗ BEL ಫ್ಯಾಕ್ಟ್ರಿ ಸಹಯೋಗದೊಂದಿಗೆ, ಇನ್ಫೋಸಿಸ್ ಸಹಯೋಗದೊಂದಿಗೆ CSR ಸ್ಕೀಮಲ್ಲಿ ಸಿಮೆಂಟ್ ಹಾಕ್ಸೋದು, ಮೇಲೆ ಕಂಪ್ಯೂಟರ್ ಲ್ಯಾಬ್ ಸೆಟ್ ಮಾಡೋದು, ಮತ್ತು ಕ್ಲಾಸ್ ರೂಮ್ಸ್ ಕಟ್ಟೋದು, ಮೇಲ್ಛಾವಣಿ ಎಲ್ಲವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಹೀಗೆ 10 ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನನ್ನ ಅಲ್ಪಾವಧಿಯಲ್ಲಿ ಸುಮಾರು 1.5 ವರ್ಷದಲ್ಲಿ ಈ ಕೆಲಸವೆಲ್ಲ ಮಾಡಿದ್ದೇವೆ. ನನಗೊಂದು ವಿಶ್ವಾಸ ಮತ್ತು ಆಸೆ ಇದೆ, ಹೆಬ್ಬಾಳ ಕ್ಷೇತ್ರದ ಜನರ ನಿರೀಕ್ಷೆ ಇನ್ನೂ ಭಾಳ ದೊಡ್ಡದಾಗಿದೆ. ಬೆಂಗಳೂರಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಹೆಬ್ಬಾಳ ಕ್ಷೇತ್ರದಲ್ಲಿ ಮನೆ ಮನೆಗೆ ಗ್ಯಾಸ್ ಅನ್ನುವ ಕಾನ್ಸೆಪ್ಟ್ನೊಂದಿಗೆ ಗೇಲ್ ಕಂಪನಿ ಮುಖಾಂತರ ನರೇಂದ್ರ ಮೋದಿಯವರ ಪೈಲಟ್ ಪ್ರಾಜೆಕ್ಟ್ ಅದನ್ನು ಇವತ್ತು ಮನೆ ಮನೆಗೆ ತಲುಪಿಸುವ 2 ವಾರ್ಡಲ್ಲಿ ಸುಮಾರು 100 ಕಿಲೋಮೀಟರ್ ದೂರದ ಪೈಪ್ಲೈನ್ ಅಳವಡಿಸಿದ್ದೇವೆ. ಡಿಸೆಂಬರ್ ಮಧ್ಯಭಾಗದಲ್ಲಿ ಧರ್ಮೇಂದ್ರ ಪ್ರಧಾನವರನ್ನು ಕರೆಸಿ ನರೇಂದ್ರ ಮೋದಿಯವರ ಈ ಒಂದು ಪೈಲಟ್ ಪ್ರಾಜೆಕ್ಟನ್ನು ಮನೆ ಮನೆಗೆ ಗ್ಯಾಸ್ ಕೊಡುವ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ಹೀಗೆ ಎಲ್ಲ ವಿನೂತನವಾದ ಕಾರ್ಯಕ್ರಮಗಳು. ಈ ಮನೆ ಮನೆ ಕಸ ವಿಲೇವಾರಿಯಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಬೇಕು ಅಂತೇಳಿ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಅದನ್ನು ಸಪ್ರೇಟ್ ಮಾಡಿ ಅದನ್ನು ಕಸ ಡಿಸ್ಪೋಸಲ್ ಕೊಡೋ ನಿಟ್ಟಿನಲ್ಲಿ ಎಲ್ಲ ಡಸ್ಟ್ಬಿನ್ಸನ್ನು, ಆ ಹೊಸ ಕಸ ಒಣ ಕಸ ಮತ್ತು ಹಸಿ ಕಸ ಡಸ್ಟ್ಬಿನ್ಸನ್ನು ಸುಮಾರು 50,000 ಡಸ್ಟ್ಬಿನ್ಸನ್ನು ನನ್ನ ಕ್ಷೇತ್ರದೆಲ್ಲ ಮನೆ ಮನೆ ಕೊಡ್ತಾಯಿದ್ದೀವಿ. ಆಲ್ರೆಡಿ 15,000 ಡಸ್ಟ್ಬಿನ್ಸ್ ಕೊಟ್ಬಿಟ್ಟಿದ್ದೀವಿ. ಇನ್ನು 35,000 ಡಸ್ಟ್ಬಿನ್ಸನ್ನು ಡಿಸೆಂಬರ್ ಒಳಗೆ ಕೊಡಬೇಕು ಅಂತ ನನಗೆ ಆಸೆ ಇದೆ. ಯಾಕೆಂದರೆ ಸ್ವಚ್ಛ ಹೆಬ್ಬಾಳ ಮಾಡಬೇಕು ಅಂತೇಳಿ ಈ ವರ್ಷದಲ್ಲಿ ಸುಮಾರು 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳ ಡಾಂಬರೀಕರಣ, ವೈಟ್ ಟ್ಯಾಪಿಂಗ್ ಮಾಡೋದು, ಮೋರಿ ಸೆಟ್ ಮಾಡೋದು, ಈ ಮಳೆಯಿಂದ ಆದ ಅನಾಹುತವನ್ನು ಮನಸ್ಸಲ್ಲಿ ಇಟ್ಕೊಂಡು ಅದು ಮರುಕಳಿಸಿದ ರೀತಿಯಲ್ಲಿ ಚರಂಡಿ ಕ್ಲೀನಿಂಗು, ಮೋರಿ ಇದನ್ನು ಕ್ಲಿಯರ್ ಮಾಡೋದು, ರೋಡನ್ನು ಚೆನ್ನಾಗಿ ಮಾಡೋ ಜೊತೆಗೆ ಸುಮಾರು 36 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಟಾರ್ಮ್ ವಾಟರ್ ಡ್ರೈನ್, ಏನು ಮಳೆ ನೀರು ಕಾಲುವೆಗಳನ್ನು ಅಭಿವೃದ್ಧಿಪಡಿಸೋದು, ಸಿಮೆಂಟ್ ಗೋಡೆ ಕಟ್ಟೋದು, ಅದರ ಮೇಲೆ ಫೆನ್ಸಿಂಗ್ ಆಗುವುದನ್ನು ಮಾಡ್ತಾಯಿದ್ದೀವಿ. ಮೊಟ್ಟ ಮೊದಲ ಬಾರಿಗೆ ನನ್ನ ಕ್ಷೇತ್ರದಲ್ಲಿ ಈ ಸ್ಟಾರ್ಮ್ ವಾಟರ್ ಡ್ರೈನನ್ನು ಕವರ್ ಮಾಡೋಕ್ಕೆ ಫೈಬರ್ ಶೀಟ್ ಆಗಿ ಸ್ವಲ್ಪ ಈ ಅಲ್ಟ್ರಾಟೆಕ್ ಟೈಪಲ್ಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಯಾವ ರೀತಿ ಓಪನ್ ಡ್ರೈನನ್ನು ಕ್ಲೋಸ್ ಮಾಡ್ತಾರೆ ಅಂತ ಒಂಥರ ಆಸ್ಥೆಟಿಕ್ ಲುಕ್ ಕೊಟ್ಟು
ಆ ನಿಟ್ಟಿನಲ್ಲಿ 2.5 ಕೋಟಿ ರೂಪಾಯಿಯಲ್ಲಿ 18ನೇ ವಾರ್ಡಲ್ಲಿ ನಮ್ಮ ಏರಿಯಾದಿಂದ ಶುರುವಾಗಿದೆ. ಅದು ಬಹುಶಃ ಬೆಂಗಳೂರಿಗೆ ಪೈಲಟ್ ಪ್ರಾಜೆಕ್ಟ್ ಆಗ್ಬೋದು. ಅದು ಚೆನ್ನಾಗಾದರೆ ಎಂಟೈರ್ ಬೆಂಗಳೂರು ನಗರದಲ್ಲಿ ಹಾದು ಹೋಗುವ ಈ ಮಳೆ ನೀರು ಕಾಲುವೆ, ಆ ವಾಸನೆ, ಕಸ ತುಂಬೋದು, ಇವೆಲ್ಲವನ್ನು ಅದರಿಂದ ಆಗುವ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳೆಲ್ಲವನ್ನು ನಿವಾರಣೆ ಮಾಡೋಕ್ಕೆ ಈ ಕವರಿಂಗ್ ಸಿಸ್ಟಮನ್ನು ಮಾಡ್ಬೋದು ಅನ್ನೋ ವಿಶ್ವಾಸ ನನಗಿದೆ. ಆ ನಿಟ್ಟಿನಲ್ಲಿ ದಾಪುಗಾಲು ಹಾಕಿ ನನ್ನ ಕ್ಷೇತ್ರದ 4 ಜನ ನಮ್ಮ BJP ಕಾರ್ಪೊರೇಟರ್ಸು, ಜೊತೆಗೆ ನನ್ನ ಕ್ಷೇತ್ರದ 2 JDS ಕಾರ್ಪೊರೇಟರ್ಸು, 2 ಕಾಂಗ್ರೆಸ್ ಕಾರ್ಪೊರೇಟರ್ಸು, ಎಲ್ಲರೂ ಒಟ್ಟಿಗೆ ಸೇರಿ ಇದು ಚುನಾವಣೆ, ಆ ಚುನಾವಣೆ ಪಕ್ಷ ಚುನಾವಣೆಗೆ ಮಾತ್ರ, ಚುನಾವಣೆಯಲ್ಲಿ ಗೆದ್ದ ಮೇಲೆ ಅಭಿವೃದ್ಧಿಯ ನಮ್ಮ ಆದ್ಯತೆ ಇರಬೇಕು ಅನ್ನೋ ಆಸೆ ನಿಟ್ಟಿನಲ್ಲಿ ಎಲ್ಲರನ್ನೂ ಜೊತೆಗೆ ಕರ್ಕೊಂಡೋಗಿ ಈ ಹೆಬ್ಬಾಳು ಅಭಿವೃದ್ಧಿಯನ್ನು ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನನಗೆ ವಿಶ್ವಾಸ ಇದೆ ಮುಂದಿನ ದಿನಮಾನಗಳಲ್ಲೂ ಸಹ ಹೆಬ್ಬಾಳುವನ್ನು ಬೆಂಗಳೂರು ನಗರದಲ್ಲೇ ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು. ಯಾಕೆ ಅಂದರೆ ಏರ್ಪೋರ್ಟ್ ಬಿಟ್ಟರೆ ಹೆಬ್ಬಾಳು ಫ್ಲೈಓವರು ಈ ಒಂದು ಬೆಂಗಳೂರಿಗೆ ಹೆಬ್ಬಾಗಿಲು. ಆ ಹೆಬ್ಬಾಳು ಈ ಕಡೆ ಬಂದ ತಕ್ಷಣ ಜನ ಖುಷಿ ಆಗಬೇಕು. ಆ ಕಡೆ ಈ ಕಡೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕಾಂಪೌಂಡ್ಗಳು, ಅದು ಸೈಡ್ಗಳಲ್ಲಿ ಆ ರೋಡ್ ಅಭಿವೃದ್ಧಿ, ಆ ಲೈಟ್ಗಳು ಮತ್ತು ಸುಂದರವಾಗಿ ಕಾಣೋ ನಿಟ್ಟಿನಲ್ಲಿ ಏನೇನು ಕ್ರಮ ಅಗತ್ಯ ಇದೆಯೋ ಅವೆಲ್ಲವನ್ನು ಮಾಡಬೇಕು ಅಂತ ಆಸೆ ಇದೆ. ಆ ಕೆಲಸ ಮಾಡ್ತಾ ಇದ್ದೀವಿ. ನನಗೆ ವಿಶ್ವಾಸ ಇದೆ, ಜನರು ಇದನ್ನು ಮೆಚ್ಚಿಕೊಂಡಿದ್ದಾರೆ, ಅವ್ರ ಸಹಕಾರ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಮುಂದಿನ ದಿನಮಾನಗಳಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವ, ಈ ರಾಜ್ಯದಲ್ಲಿ BJP ಸರ್ಕಾರ ಬರಬೇಕು ಅಂತ ಜನರ ಅಭಿಲಾಷೆ ಇದೆ. ಆ ನಿಟ್ಟಿನಲ್ಲಿ ಹೆಬ್ಬಾಳು ಈ ಸಲ ಗೆಲ್ಲಬೇಕು, ಬೆಂಗಳೂರು ಗೆಲ್ಲಬೇಕು, ಕರ್ನಾಟಕ ಗೆಲ್ಲಬೇಕು. ಅದ್ರ ಮುಖಾಂತರ ಮೋದಿಯವರ ಆಸೆಯನ್ನು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್, ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನುವ ಭಾವನೆಗೆ ಒತ್ತು ಕೊಡೋ ನಿಟ್ಟಿನಲ್ಲಿ ಈ ಭಾಗದ ಜನರು ಅವರು ನಮ್ಮ ಜೊತೆ ಸಹಕಾರ ನೀಡ್ತಾರೆ ವಿಶ್ವಾಸ ನನಗಿದೆ.